ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ಕೊರೋನಾ ಮುಂಜಾಗ್ರತೆ ಬಗ್ಗೆ ಸಂಸದ ಮತ್ತು ಶಾಸಕರುಗಳ ಸಭೆ. ನಂಜನಗೂಡು ಪಟ್ಟಣದ ಮಿನಿ ವಿಧಾನಸೌಧ ತಹಶೀಲ್ದಾರ್ ಸಭಾಂಗಣದಲ್ಲಿ ನಡೆದ ಸಭೆ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ. ವರುಣ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ನಂಜನಗೂಡಿನ ಶಾಸಕ ಹರ್ಷವರ್ಧನ್ ಸಭೆಯಲ್ಲಿ ಭಾಗಿ. ನಂಜನಗೂಡು ತಾಲೂಕಿನ ಎಲ್ಲ ಕಾರ್ಖಾನೆ ಮಾಲೀಕರ ಜೊತೆ ನಡೆಯುತ್ತಿರುವ ಸಭೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ರಾತ್ರಿ ಹಗಲು ತಮ್ಮ ಜೀವನವನ್ನು ಲೆಕ್ಕಿಸದೆ ಜನರ ಸೇವೆ ಮಾಡುತ್ತಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಕಾರ್ಖಾನೆಯ ಮಾಲೀಕರು ಕ್ಷೇತ್ರದ ಜನರ ಸೇವೆ ಮಾಡಬೇಕು ಎಂದು ಸಭೆಯಲ್ಲಿ ಮನವಿ ಮಾಡಿದ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್. ನಂಜನಗೂಡು ತಾಲೂಕಿನಲ್ಲಿ ಆಕ್ಸಿಜನ್ ಪ್ಲಾಂಟ್ ಅವಶ್ಯಕತೆ ಬಹಳ ಪ್ರಮುಖವಾಗಿದೆ. ತಮ್ಮ ಕೈಲಾದ ಸಹಕಾರವನ್ನು ಕಾರ್ಖಾನೆಯ ಮಾಲೀಕರು ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣಕ್ಕೆ ನೀಡಬೇಕು. ಆಕ್ಸಿಜನ್ ಸಮಸ್ಯೆಯಿಂದ ಜನರು ಸತ್ತಿದ್ದಾರೆ ಎಂದರೆ ಜನಪ್ರತಿನಿಧಿಗಳಾದ ನಮಗೆ ನಾಚಿಕೆಯಾಗಬೇಕು. ಅದಕ್ಕೆ ಕಾರ್ಖಾನೆಯ ಮಾಲೀಕರು ಪ್ರಮುಖವಾಗಿ ಸಹಕಾರ ನೀಡಬೇಕು ಎಂದು ಸಭೆಯಲ್ಲಿ ಮನವಿ ಮಾಡಿದ ವರುಣ ವಿಧಾನಸಭೆ ಕ್ಷೇತ್ರದ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ನಂಜನಗೂಡು ಟಿ ನರಸೀಪುರ ಗುಂಡಲಪೇಟೆ ತಾಲೂಕುಗಳ ಕೇಂದ್ರ ಸ್ಥಳವಾಗಿದೆ. ನಂಜನಗೂಡಿನಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣವಾದರೆ ಎಲ್ಲರಿಗೂ ಅನುಕೂಲವಾಗುತ್ತದೆ. ಆದರೆ ಇದಕ್ಕೆ ಕಾರ್ಖಾನೆಯ ಮಾಲೀಕರು ಹೆಚ್ಚಿನ ಸಹಕಾರ ನೀಡಿದರೆ ಕೂಡಲೇ 6 ತಿಂಗಳ ಒಳಗಾಗಿ ನಿರ್ಮಾಣವಾಗುತ್ತದೆ ಎಂದು ಶಾಸಕ ಹರ್ಷವರ್ಧನ್ ಸಭೆಯಲ್ಲಿ ಮನವಿ ಮಾಡಿ ಮಾತನಾಡಿದರು. ಸಭೆಯಲ್ಲಿ ನಗರಸಭಾ ಅಧ್ಯಕ್ಷ ಮಹದೇವಸ್ವಾಮಿ, ತಹಶೀಲ್ದಾರ್ ಮೋಹನ್ ಕುಮಾರಿ ಇಒ, ಶ್ರೀನಿವಾಸ್ ಡಿವೈಎಸ್ಪಿ, ಗೋವಿಂದರಾಜು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಈಶ್ವರ್ ವೃತ್ತ ನಿರೀಕ್ಷಕ ಲಕ್ಷ್ಮೀಕಾಂತ್ ತಳವಾರ್ ಸೇರಿದಂತೆ ವಿವಿಧ ಕಾರ್ಖಾನೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಮೈಸೂರು ಜಿಲ್ಲೆ ವರದಿಗಾರರು ಶಬರೀಶ್ ಕೆಆರ್. ಅವತ್ತು 24 ಸಿಲಿಂಡರ್ 20 ಸಿಲಿಂಡರ್ದು ಖಾಲಿ ಆಗೋಗ್ಬಿಟ್ಟಿತ್ತು. ನಂಗೆ ಬೇರೆ ದಾರಿಯೇ ಇಲ್ಲ. ನಾನೆಲ್ಲ ಇರೋ ಇಂಡಸ್ಟ್ರೀಸ್ಗಳನ್ನ ಎಲ್ಲ ರೇಡ್ ಮಾಡಿಬಿಟ್ಟು ಯಾವ್ಯಾವ ಸಿಲಿಂಡರ್ ಎಲ್ಲ ಸೀಸ್ ಮಾಡಿರ್ತೇವೆ ಹೇಳ್ಬಿಟ್ಟು. ದಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಐ ಆಮ್ ಪ್ರೌಡ್ ಆಫ್. ಬಟ್ ಆ ಟೈಮಲ್ಲಿ ಹೆಚ್ಚು ಕಡಿಮೆ ಆಗೋಗಿದ್ದೀನಿ. ನಂಬಿಕೆ ಟೆಸ್ಟ್ ಬಂದಿರೋದು, ಸರ್ಕಾರಕ್ಕೆ ಟೆಸ್ಟ್ ಬಂದಿರೋದು, ಆಗ್ಬಾರ್ದು ಅಂತ ನಾನು ಆ ಥರ ಕ್ರಮ ಜರುಗುತ್ತೀನಿ. ಸೊ ದಯವಿಟ್ಟು ಈ ಸುದ್ದಿ ತಾವೆಲ್ಲ ಕೈ ಜೋಡಿಸಿ ಮತ್ತೊಮ್ಮೆ ನಾನು ಕೇಳಿಕೊಂಡು ಅವಕಾಶ ಮಾಡಿಕೊಟ್ಟು ಎಲ್ಲ ಮಾಡಿಬಿಟ್ಟು ನನ್ನ ಮಾತು ನಿಮಗೆ ತಗ್ಗೋದು ಬೇಕಾಗಿದೆ, ಉಳ್ಳಿಳಿದು ಬೇಕಾಗಿದೆ. ಇನ್ನ ಎಕ್ಸ್ಟ್ರಾ ಹೇಳಬೇಕು ಅದನ್ನ ಯಾರಾದ್ರೂ ತಗೊಂಡು ವಹಿಸ್ಕೋಬೇಕು.